ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವತ್ತು ಹೊನ್ನಾವರದಲ್ಲಿದ್ದೀವಿ. ಹೊನ್ನಾವರ ಬಂದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಹಾಗೆ ಬ್ಯಾಂಗ್ಳೂರಿಂದ ಬಂದು 465 kilometers ಆಗುತ್ತೆ, ಅರೌಂಡ್ 8 hours ಜರ್ನಿ. ನಾವು ಬೆಂಗಳೂರಿಂದ ಬಸ್ಸಲ್ಲಿ ಬಂದಿದ್ದು ನಿನ್ನೆ ನೈಟ್ ಅರೌಂಡ್ 9:30 ಬಿಟ್ವಿ. ಬೆಂಗಳೂರು 9:30 ಬಿಟ್ವಿ, ಇಲ್ಲಿ ಹೊನ್ನಾವರ ರೀಚ್ ಆದಾಗ ಅರೌಂಡ್ 7:30 ಆಗಿತ್ತು. ಹಾಗೆ ನಾವು ಇವತ್ತು ಹೊನ್ನಾವರದಲ್ಲಿ ಸ್ಟೇ ಮಾಡ್ತಾ ಇರೋದು ಹೋಮ್ ಸ್ಟೇ ಬಂದು ಎರಿಕಾ ಕೌಂಟಿ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಪ್ರಾಪರ್ಟಿ. ಹಾಗೆ ಇದೊಂದು ಅಡಿಕೆ ತೋಟ ಮಧ್ಯೆ ಇರೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಬನ್ನಿ, ನಿಮ್ಗೆ ಎಲ್ಲ ಪ್ರಾಪರ್ಟಿ ಎಲ್ಲ ತೋರಿಸ್ತೀನಿ, ಹಾಗೆ ನಮ್ದು ಕಾಟೇಜ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೀವೇನು ನೆಕ್ಸ್ಟ್ ಟೈಮ್ ಹೊನ್ನಾವರ ಏನಾದರೂ ಬಂದರೆ ಈ ಹೋಮ್ ಸ್ಟೇನಲ್ಲಿ ಖಂಡಿತವಾಗಿ ಸ್ಟೇ ಮಾಡ್ಬೋದು. ಸೊ ಬನ್ನಿ, ಇವತ್ತು ನಿಮಗೆ ಹೊನ್ನಾವರ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೊನ್ನಾವರದಲ್ಲಿ ನಾವು ಸ್ಟೇ ಮಾಡಿದ ಪ್ರಾಪರ್ಟಿ ಬಂದು ಎರಿಕಾ ಕೌಂಟಿ ಅಂತ. ಇದು ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ. ಹಾಗೆ ಹೊನ್ನಾವರ ಸಿಟಿಯಿಂದ ಅರೌಂಡ್ 15 minutes ಆಗುತ್ತೆ. ಸೊ ನಿಮಗೆ ಅಲ್ಲಿ ಆಟೋ ಎಲ್ಲ ಸಿಗುತ್ತೆ ಈ ಪ್ರಾಪರ್ಟಿಗೆ ಬರೋಕ್ಕೆ, ಇಲ್ಲಾಂದರೆ ಹೋಮ್ ಸ್ಟೇ ಅವ್ರಿಗೆ ಹೇಳಿದ್ರೆ ಅವರೇ ಅರೇಂಜ್ ಮಾಡಿಕೊಡ್ತಾರೆ. ಸೊ ಬನ್ನಿ, ನಿಮಗೆ ಇವಾಗ ನಮ್ಮ ರೂಮ್ ಟೂರ್ ಎಲ್ಲ ತೋರಿಸ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಬ್ಯೂಟಿಫುಲ್ ಕಾಟೇಜಸ್ ಇದೆ ಇಲ್ಲಿ ಹೋಮ್ ಸ್ಟೇಯಲ್ಲಿ. ಬನ್ನಿ, ಇವಾಗ ನಮ್ಮ ರೂಮ್ ಟೂರ್ ತೋರಿಸ್ತೀನಿ ಬನ್ನಿ. ಇದು ಕಾಟೇಜ್ ಇದು. ಸೊ ನೋಡಿ, ಕಾಟೇಜ್ ಇದು ಒಂದು ಅಡಿಕೆ ತೋಟ ಮಧ್ಯದಲ್ಲಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಬನ್ನಿ, ಹಾಗೆ ನೀವು ಇಲ್ಲಿ ಹೋಮ್ ಸ್ಟೇಲಿ ಈ ಥರ ಪ್ರೈವೇಟ್ ಕಾಟೇಜಸ್ ನೋಡ್ಬೋದು. ಸೊ 5 different ಪ್ರೈವೇಟ್ ಕಾಟೇಜಸ್ ಇದೆ ನಿಮಗೆ ಇಲ್ಲಿ. ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಫ್ಯಾಮಿಲಿ ರೂಮ್ಸ್ ಅಂದರೆ ಇನ್ನೂ ತುಂಬ ದೊಡ್ಡದಾಗಿರುತ್ತೆ. ಸೊ ಮೇಲೆ ಅವಾಗ ಹಳೆ ಕಾಲದಲ್ಲಿ ಅಟ್ಟ ಅಂತ ಹೇಳ್ತೀವಲ್ಲ, ಆ ಥರ ಎಲ್ಲ ಮಾಡಿದ್ದಾರೆ. ಸೊ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ, ಹಾಗೆ ರೂಮ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ, ಹಾಗೆ ತುಂಬ ದೊಡ್ಡದಾಗಿದೆ. ಹಾಗೆ ಬಾತ್ರೂಮ್ಸ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿತ್ತು. ಹಾಗೆ ಈ ಥರ ಏನು ವಾರ್ಡ್ರೋಬ್ಸ್ ಕೂಡ ಮಾಡಿದ್ದಾರೆ. ಸೊ ಎಲ್ಲನೂ ರೂಮ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇದೊಂದು ಇದು ಅಡಿಕೆ ತೋಟ ಮಧ್ಯದಲ್ಲಿ ಮಾಡಿದ್ದಾರೆ. ಸೊ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಬರ್ಡ್ಸ್ ಸೌಂಡ್ ಎಲ್ಲ ತುಂಬ ಚೆನ್ನಾಗಿ ಕೇಳೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ನಾವು ಇವಾಗ ಹೋಮ್ ಸ್ಟೇ ಚೆಕ್ಕಿನ್ ಆಗಿದ್ವಿ. ಹೋಮ್ ಸ್ಟೇ ತುಂಬಾ ಚೆನ್ನಾಗಿದೆ, ಬರೀ ನಿಮ್ಗೆ ಆಮೇಲೆ ಇದು ಹೋಮ್ ಸ್ಟೇದು ಎಲ್ಲ ಟೂರ್ ಮಾಡಿಸ್ತೀನಿ. ಸೊ ಇವಾಗ ಹಶ್ವಾಗ್ತಿದೆ, ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಸೊ ನೋಡಿ, ಈ ಥರ ಇದೆ. ಸೊ ಇದು ಡೈನಿಂಗ್ ಏರಿಯಾ. ಮೇಲೆ ಹಟ್ಟ ಗಿಟ್ಟ ಇರುತ್ತಲ್ಲ, ಆ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದಾರಲ್ಲ. ಇದು ಬಂದು 1929 ಪ್ರಾಪರ್ಟಿ ಅಂತೆ. ಸೊ ಇವಾಗ ಹೋಮ್ ಸ್ಟೇ ಆಗಿ ರಿನೋವೇಟ್ ಮಾಡಿದ್ದಾರೆ. ಸೊ ಅವರು ರಿನೋವೇಟ್ ಮಾಡಿದ್ರು ಕೂಡ ಸ್ವಲ್ಪ ಹಳೆ ಕಾಲದಲ್ಲಿ ಈ ಥರ ಅಟ್ಟ ಎಲ್ಲ ಇರುತ್ತಲ್ಲ, ಹಾಗೆ ಕಾಪಾಡಿಕೊಂಡಿದ್ದಾರೆ. ಸೊ ಅದು ಇಂಪಾರ್ಟೆಂಟ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಪ್ರಾಪರ್ಟಿ. ಸೊ ವಿಂಟೇಜ್ ಸ್ಟೈಲಲ್ಲಿ ಕಾಣಿಸುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಪ್ಲೇ ಏರಿಯಾ, ಹಾಗೆ ಲೈಬ್ರರಿ ಮಾಡಿದ್ದಾರೆ. ಸೊ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ. ಸೊ ಅಡಿಕೆ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಸೊ ಬ್ರೇಕ್ಫಾಸ್ಟ್ಗೆ ಪೂರಿ ಇತ್ತು, ಸಾಗು ಇತ್ತು, ಉಪ್ಪಿಟ್ಟಿತ್ತು. ಸೊ ಆಲ್ಮೋಸ್ಟ್ ಹೋಮ್ ಕುಕ್ಡ್ ಫುಡ್ ಥರನೇ ಇತ್ತು. ಈ ಪ್ರಾಪರ್ಟಿ ಬಂದು ಒಂದು ಅಡಿಕೆ ತೋಟ ಮಧ್ಯದಲ್ಲಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ. ಹಾಗೆ ಇದು ನೋಡೋಕ್ಕೆ ಒಂಥರ ವಿಂಟೇಜ್ ಸ್ಟೈಲಲ್ಲಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದು ಫುಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಓನರ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆಮೇಲೆ ಮೆನು ಏನು ಜಾಸ್ತಿ ಇಲ್ಲ, ಬಟ್ ಫುಡ್ ಮಾತ್ರ ತುಂಬ ಟೇಸ್ಟಿ ಆಗಿದೆ. ಅಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ ಅಂತ ಎಲ್ಲ ಫುಡ್. ಆಮೇಲೆ ಸೋಡಾ ಏನೂ ಹಾಕೋದಿಲ್ಲ, ತುಂಬ ಚೆನ್ನಾಗಿದೆ. ಇವತ್ತು ಮೆನುಗೆ ಪೂರಿ ಇದೆ, ಸಾಗು ಇದೆ, ಉಪ್ಪಿಟ್ಟಿದೆ, ಆಮೇಲೆ ಇದು ಫ್ರೂಟ್ಸ್ ಎಲ್ಲ ಇದೆ. ಸೊ ತುಂಬ ಟೇಸ್ಟಿ ಆಗಿದೆ. ಆಮೇಲೆ ಪ್ಯೂರ್ ವೆಜ್ ಸರ್ವ್ ಮಾಡ್ತಾರೆ ಇಲ್ಲಿ. ಇಲ್ಲಿನ ಓನರ್ ಬಂದು ಸಂದೀಪ್ ಹೆಗ್ಡೆ ಮತ್ತು ಪಲ್ಲವಿ ಅಂತ. ಅವರು ತುಂಬ ಫ್ರೆಂಡ್ಲಿ ಆಗಿದ್ದರು, ಆಮೇಲೆ ತುಂಬ ಟೇಕ್ ಕೇರ್ ಮಾಡಿದ್ರು, ಏನು ಬೇಕು ಅದೆಲ್ಲ ಕೇಳ್ತಾ ಇದ್ರು. ಹಾಗೆ ಅವ್ರದ್ದು ಒಂದು ಫಾರ್ಮ್ ಕೂಡ ಇದೆ ಅಲ್ಲಿ, ನಮಗೆ ನೇಚರ್ ವಾಕ್ ಅಂತ ಕರ್ಕೊಂಡು ಹೋದ್ರು ಅರ್ಲಿ ಮಾರ್ನಿಂಗ್. ಸೊ ಅರ್ಲಿ ಮಾರ್ನಿಂಗ್ ಹೋದರೆ ತುಂಬ ಬರ್ಡ್ಸ್ದು ಸೌಂಡ್ ಎಲ್ಲ ಕೇಳ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಏನಾದರೂ ನೀವು ಆ ಹೋಮ್ ಸ್ಟೇ ವಿಸಿಟ್ ಮಾಡಿದ್ರೆ ಈ ಥರ ವಾಕ್ ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ಈ ಹೋಮ್ ಸ್ಟೇಯಿಂದ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಕೂಡ ಹತ್ತಿರನೇ ಆಗುತ್ತೆ. ನಿಮಗೆ ಆ ಹೋಮ್ ಸ್ಟೇ ಲಿಂಕ್ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಅಲ್ಲಿ ಹೋಗಿ ಸ್ಟೇ ಮಾಡಬೇಕು ಅಂತಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ನಾವು ಇವಾಗ ಹೊನ್ನಾವರ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೈಕ್ ರೆಂಟ್ ಮಾಡಿದ್ವಿ. ಪಾಪ ಹೋಮ್ ಸ್ಟೇ ಅವರೇ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಹೊನ್ನಾವರದಲ್ಲಿ ಬೈಕ್ ಎಲ್ಲ ಸಿಗಲ್ಲ, ಪಾಪ ಅವ್ರು ಕುಮಟಾಯಿಂದ ಎಲ್ಲ ತರಿಸಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ಓನರ್ ಎಲ್ಲ. ಸೊ ಇದು ಹೋಮ್ ಸ್ಟೇಗೆ ಬರಬೇಕಾದ್ರೆ ದಾರಿ ಈ ಥರ ಇದೆ. ಹಾಗೆ ಈ ಪ್ರಾಪರ್ಟಿ ಬಂದು ಸಿಟಿಯಿಂದ ಹೊನ್ನಾವರ ಸಿಟಿಯಿಂದ ಅರೌಂಡ್ 15 minutes ಡ್ರೈವ್ ಆಗುತ್ತೆ. ಸೊ ನಾವು ಬಸ್ ಇಳಿದ ತಕ್ಷಣ ಅವರೇ ಹೋಮ್ ಸ್ಟೇ ಅವರೇ ಆಟೋ ಕೂಡ ಅರೇಂಜ್ ಮಾಡಿದ್ರು. ಅರೇಂಜ್ ಮಾಡಿದ್ರು ಅಂತಂದ್ರೆ ನಾವು ಪೇ ಮಾಡಿದ್ದು, ಬಟ್ ಅರೇಂಜ್ ಎಲ್ಲ ಮಾಡಿಕೊಟ್ಟಿದ್ರು ಪಾಪ ಬಂದು ಇಲ್ಲಿ ಹೋಮ್ ಸ್ಟೇಗೆಲ್ಲ ಬಿಟ್ಟು.
ಸೊ ಹೊನ್ನಾವರ ಸಿಟಿಯಿಂದ ಅರೌಂಡ್ 15 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಸೊ ಬೈಕ್ನ ಡೈರೆಕ್ಟ್ ಕುಮಟಾಯಿಂದ ಪಿಕಪ್ ಮಾಡಿದ್ರೆ 500 ಚಾರ್ಜ್ ಮಾಡ್ತಾರಂತೆ ಪಾಪ. ಅವರು ಇಲ್ಲಿ ಅಲ್ಲಿ ಕುಮಟಾಯಿಂದ ಇಲ್ಲಿಗೆ ತರಿಸಿದಾರಲ್ಲ, ಸೊ 700 ಚಾರ್ಜ್ ಮಾಡ್ತಾ ಇದ್ದಾರೆ ಪರ್ ಡೇ. ಸೊ ಫ್ಯೂಯಲ್ ಎಲ್ಲ ನಾವೇ ಹಾಕ್ಸ್ಕೋಬೇಕು. ಅರೌಂಡ್ 1 ಕಿಲೋಮೀಟರ್ ಆ ಥರ ರೋಡ್ ಇದೆ. ಆಮೇಲೆ ಅಲ್ಲಿಂದ ಈ ಥರ ರೋಡ್ ಚೆನ್ನಾಗಿದೆ. ನಾವಿವಾಗ ಫಸ್ಟು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗಿಗೆ ಬಂದಿದ್ವಿ. ಬನ್ನಿ, ಇಲ್ಲಿ ಬೋಟ್ ಪ್ರೈಸ್ ಏನು ಅದೆಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ನಡಿ ಇದಿಡ್ಕೋ. ಇಲ್ಲಿರೋದು ಶರಾವತಿ ನದಿ. ನೀವೇನಾದರೂ ಹೊನ್ನಾವರ ವಿಸಿಟ್ ಮಾಡಿದಾಗ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಮಾತ್ರ ಮಿಸ್ ಮಾಡಬೇಡಿ. ಸೊ ಇದು ಒನ್ ಆಫ್ ದ ಮಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವು ಹೊನ್ನಾವರ ಹೋದಾಗ ಸೊ ಒಂದು ಕಡೆ ಫುಲ್ ಕೊಕೊನಟ್ ಟ್ರೀಸ್ ಇದೆ, ಹಾಗೆ ಮಧ್ಯ ನದಿ ಇದೆ, ಆಮೇಲೆ ಇನ್ನೊಂದು ಕಡೆ ಫುಲ್ಲು ಗಿಡಗಳೆಲ್ಲ ಇದೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಗೊತ್ತಾ ಇದು ನೋಡೋಕ್ಕೆ ಪ್ಲೇಸು. ನೀವೇನಾದರೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಒಂದು ಒಳ್ಳೆ ಲೊಕೇಶನ್ ಹುಡುಕ್ತಾ ಇದ್ರೆ ಹೊನ್ನಾವರ ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಬ್ಯೂಟಿಫುಲ್ ಬೀಚಸ್ ಇದೆ, ಆಮೇಲೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಇದೆ, ಆಮೇಲೆ ಇದು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗಲ್ಲಿ ಕೂಡ ನೀವು ಫೋಟೋಶೂಟ್ ಎಲ್ಲ ಮಾಡಿಸ್ಬೋದು. ತುಂಬ ಜನ ಇದು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊತಾರೆ ಹೊನ್ನಾವರನ. ತುಂಬ ಜನ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ ಫೋಟೋಸು, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಲೊಕೇಶನ್ ಇಲ್ಲಿ. ಇವಾಗೆ ನೋಡ್ತಾರ್ಬೋದು ನೀವು, ಎರಡು ಕಡೆ ಫುಲ್ ಕೊಕೊನಟ್ ಟ್ರೀಸ್ ಇದೆ. ಸೊ ಎಷ್ಟು ಮಸ್ತ್ ಇದೆ ಅಲ್ವಾ ಲೊಕೇಶನ್. ನೀವೇನಾದರೂ ಬೋಟಿಂಗ್ ಹೋಗ್ತೀನಿ ಅಂತಂದರೆ ಒಂದು ಅರ್ಲಿ ಮಾರ್ನಿಂಗ್ ಹೋಗಿ, ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಹೋಗ್ಬೋದು. ಈವ್ನಿಂಗ್ ಟೈಮ್ ಹೋದರೆ ನೀವು ಸನ್ಸೆಟ್ ಎಲ್ಲ ನೋಡ್ಬೋದು. ಸೊ ತುಂಬ ಮಧ್ಯಾಹ್ನ ಟೈಮಲ್ಲಿ ಹೋದರೆ ತುಂಬ ಬಿಸಿಲಾಗ್ಬಿಡುತ್ತೆ. ಸೊ ನಾವು ಅರೌಂಡ್ 10 o'clock ಹೋಗಿದ್ವಿ, ಆದರೂ ಸ್ವಲ್ಪ ಬಿಸಿಲೆಲ್ಲ ಇತ್ತು. ಸೊ ನೋಡಿ, ಒಂದು ಕಡೆ ಫುಲ್ ಕೊಕೊನಟ್ ಟ್ರೀಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಲೊಕೇಶನ್. ಒಳ್ಳೆ ಕೇರಳ ವೈಬ್ಸ್ ಸಿಗ್ತಾ ಇದೆ ಇಲ್ಲಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ ಬೋಟ್ ಎಲ್ಲ ಹೇಗೆ ಬುಕ್ ಮಾಡಬೇಕು ಅಂತ. ನೀವು ಡೈರೆಕ್ಟಾಗಿ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ಹೇಳಿ ನೀವು ಮ್ಯಾಪ್ ಏನಾದರೂ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಡೈರೆಕ್ಟ್ ಆ ಲೊಕೇಶನ್ಗೆ ಹೋದರೆ ತುಂಬ ಬೋಟ್ಸ್ ಎಲ್ಲ ಇರುತ್ತೆ. ಸೊ ನೀವು ಮಾತಾಡ್ಕೋಬೋದು. ಬೋಟ್ಗೆ ನಿಮ್ಗೆ ಏನಾದರೂ ಫುಲ್ ಬೋಟ್ ಬೇಕು ಅಂತಂದರೆ ನಿಮಗೆ 1,200 to 1,500 ಚಾರ್ಜ್ ಮಾಡ್ತಾರೆ. ಇಲ್ಲ ನಾವು ಗ್ರೂಪಲ್ಲಿ ಹೋಗ್ತೀವಿ ಅಷ್ಟು ಬೇಡ ಅಂತಂದರೆ 200 rupees ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ, ಗ್ರೂಪಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಏನಾದರೂ ಮುಂಚೆ ಪ್ರೀ ಬುಕ್ಕಿಂಗ್ ಆ ಥರ ಏನೂ ಬೇಕಾಗಿಲ್ಲ. ಸೊ ನಮಗೆ ಹೋಮ್ಸ್ಟೇ ಅವರು ಇವ್ರದ್ದು ಬೋಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇತ್ತು, ಅವ್ರಿಗೆ ಕಾಲ್ ಮಾಡಿ ಹೇಳಿದರು. ಸೊ ಫಸ್ಟ್ 1,500 ಅಂತ ಹೇಳಿದ್ರು, ಆಮೇಲೆ 1,200 rupees ಚಾರ್ಜ್ ಮಾಡಿದ್ರು ನಮಗೆ ಫುಲ್ ಬೋಟ್ಗೆ. ಇದು ಇಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ತಾರೆ, ತುಂಬಾ ಫೇಮಸ್ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್, ಅದೆಲ್ಲ ಫೋಟೋಶೂಟ್ಸ್ ಮಾಡ್ಸೋಕ್ಕೆ ಇಲ್ಲಿ.
ಹಾಗೆ ನಮ್ಮ ಬೋಟ್ ಅವ್ರು ಇವಾಗ ಫುಲ್ ಲೋಟಸ್ ಎಲ್ಲ ಬೆಳೆದಿರತ್ತಲ್ಲ ಅಲ್ಲಿ ಕರ್ಕೊಂಬಂದ್ರು. ಸೊ ಇದು ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ಲೊಕೇಶನ್ನು, ಹಾಗೆ ಫೋಟೋಗಳೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇತ್ತು, ಹಾಗೆ ನಮಗೆ ಅವರು ಲೋಟಸ್ ಕೂಡ ಕಿತ್ಕೊಟ್ರು. ಹಾಗೆ ನೀವು ನಿಮ್ಮ ಬೋಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ನಮಗೆ ಈ ಪ್ಲೇಸ್ನ ತುಂಬ ಚೆನ್ನಾಗಿ ತೋರಿಸಿ ಅಂತ ಹೇಳಿ. ಸೊ ಇಲ್ಲ ಅಂತಂದರೆ ಅವರು ಮೇಲೆ ಮೇಲೆ ಜಸ್ಟ್ ಹಾಫ್ ಅನ್ ಅವರ್ ಇಲ್ಲಾಂದರೆ ಒನ್ ಅವರಲ್ಲಿ ಜಸ್ಟ್ ನಿಮಗೆ ಅದು ಕೊಕೊನಟ್ ಟ್ರೀಸ್ ಇರುತ್ತಲ್ಲ ಅಲ್ಲಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದುಬಿಡ್ತಾರೆ. ಸೊ ಇಲ್ಲಿ ನಿಮಗೆಲ್ಲ ಲೋಟಸ್ ಎಲ್ಲ ಬೆಳೆದಿರುತ್ತಲ್ಲ ಅಲ್ಲೆಲ್ಲ ಕರ್ಕೊಂಬರಲ್ಲ. ಸೊ ನಮಗೆ ಚೆನ್ನಾಗಿ ತೋರಿಸಿ ಒಂದು 100 ರುಪೀಸ್ ಜಾಸ್ತಿನೇ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ನಿಮಗೆ ತುಂಬ ಚೆನ್ನಾಗೆಲ್ಲ ತೋರಿಸ್ತಾರೆ. ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ನಮ್ಮ ಬೋಟರು ನಮಗೆ ತುಂಬ ಚೆನ್ನಾಗೇ ತೋರಿಸಿದ್ರು ಈ ಪ್ಲೇಸ್ನ ಎಲ್ಲ. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು, ಹಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹಾಗೆ ಒಳ್ಳೆ ಒಳ್ಳೆ ವೀಡಿಯೋಸ್ ತೊಗೊಂಡ್ವಿ, ಒಳ್ಳೆ ಫೋಟೋಸ್ ತೊಗೊಂಡ್ವಿ. ಹಾಗೆ ನೀವೇನಾದ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನನ್ನ ಹ್ಯಾಂಡಲ್ ಇಲ್ಲಿ ಕೆಳಗಡೆ ಹಾಕಿರ್ತೀನಿ. ಸೊ ಅಲ್ಲಿ ನಾನು ಒಳ್ಳೆ ಒಳ್ಳೆ ರೀಲ್ಸ್ ಎಲ್ಲ ನೋಡ್ಬೋದು. ಸೊ ಹಾಗೆ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ 1 ಅವರಲ್ಲಿ ಏನೇನು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಾಂದರೆ ಈ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾವು 1 ಅವರಲ್ಲಿ ನಾವು ನೆಕ್ಸ್ಟ್ ಮ್ಯಾಂಗ್ರೋವ್ ಬೋರ್ಡ್ ಹೋಗಿದ್ವಿ, ಆಮೇಲೆ ಬೀಚಸ್ ಎಲ್ಲ ನೋಡಿದ್ವಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ರೈಡ್ ಮಾತ್ರ ಸೂಪರ್ ಆಗಿತ್ತು. ಹೇಗಿತ್ತು ರೈಡ್? ಚೆನ್ನಾಗಿತ್ತಲ್ಲ? ಆಲ್ಮೋಸ್ಟ್ 2 ಅವರ್ಸ್ ಕರ್ಕೊಂಡು ಹೋಗಿದ್ರು. 2 ಅವರ್ಸ್ ಕರ್ಕೊಂಡು ಹೋಗಿದ್ರು. ನಮಗೆ 1200 ರುಪೀಸ್ ಚಾರ್ಜ್ ಮಾಡಿದ್ರು ಒನ್ ಫುಲ್ ಬೋಟ್ಗೆ. ಸೊ ಇವಾಗ ನೆಕ್ಸ್ಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ, ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ಸೊ ಹೀಗೆ ಒಳ್ಳೆ ಒಳ್ಳೆ ಟ್ರಾವೆಲ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಎಲ್ಲ ಟ್ರಾವೆಲ್ ವೀಡಿಯೋಸ್ನ ನೋಡ್ಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.